ನನಗೇನಾದ್ರು ಕೋಪ ಬಂದ್ರೆ ಅಕ್ಕ ನಮ್ಮನ್ ಅಂತ ಬೈದ್ ಬಿಡ್ತೀನಿ ರೈಟ್ ಹೇಳಲ್ಲ ಏಯ್ ಇಲ್ಲಿ ಬಂದಿರೋ ನನ್ನ ಲಾಟ್ರಿ ನಂಬರ್ಗೆ ಮುಚ್ಕೊಂಡ್ ಮನೆಗೆ ಹೋಗು ಇಲ್ಲ पब्लिक रोड गलाटे बट्टे बिच हग्ग हाकद्रे नेट्टगाक्तिरा एनादु गलाटे नोडि सार इदु नंदु लाटरी टिकेट दुड्डु ननगे बंदिरोदु अंत हेळिद्रे ननगे बंदिरोदु अंत होडोके बर्ताने सार सार नंदु अदे सेम नंबर दुड्डु ननगे सेरबेकु केळिल्ल हेळ् बिट्टे ಎರಡೂ ಒಂದೇ ನಂಬರ ಎಷ್ಟು ವರ್ಷದಿಂದ ಲಾಟರಿ ಮಾಡ್ತಾ ಇದೀಯಾ ಎರಡು ವರ್ಷದಿಂದ ಸರ್ ನೀ ಬ್ರಜಾ ಖಾಲಿ ಮಾಡಿ ಸರ್ ನಮ್ಮ ಲಾಟರಿ ಲಾಟರಿ ಬೇಕಾ ಡೂಪ್ಲಿಕೇಟ್ ಕೇಸ್ ಅಲ್ಲಿ ಎರಡು ವರ್ಷ ಒಳಗಡೆ ಹಾಕಿದ್ರೆ ಲಾಟರಿ ಅಲ್ಲ ಲಕ್ಕ ತಾನಾಗೆ ಹೊಡೆಯುತ್ತೆ ಏ 302 ಈ ನನ್ನ ಮಗನ ಬಟ್ಟೆ ಬಿಚ್ಚು निज हेळु शिक्षे कडमे आगुत्ते साधु शेट्टि जोते इन्स्पेक्टर सोमशेखर सेरकोंडु डूप्लिकेट लाटरी प्रिंट माड्तावरे सार कळ्ळाट्रिन पोलीस जीपल सप्लै माड्तावरे सार मारलिल्ल अंद्रे अवरु ओडितारे ಮಾರಿದ್ರೆ ಒಳಗಾಕ್ಕೊಂಡು ನೀವು ಸರಿಯಾಗಿ ಕೊಡ್ತೀರಾ ಸರ್ ಇದ್ರಲ್ಲಿ ನಮ್ದೇನ್ ಸರ್ ತಪ್ಪಿದೆ ನೀನು ಐ ವಿಟ್ನೆಸ್ ಆಗಿ ಕೋರ್ಟ್ನ ಸಾಕ್ಷಿ ಹೇಳೋದಾದ್ರೆ ನಿನ್ನ ಬಿಡ್ತೀನಿ ಖಂಡಿತ ಹೇಳ್ತೀನಿ ಸರ್ ದಯವಿಟ್ಟು ನಾನು ಏನು ಮಾಡಬೇಡಿ ಸರ್ 302 ಸರ್ ಇವನ್ ಹೊಡಿಬೇಡಿ ಒಳಗಡೆ ಕೂಡಿಸಿರಿ ನಾನು ಈಗ ಬರ್ತೀನಿ ಹಾಕಿ ನಡ್ಡ ಇಟ್ಕೊಂಡು ಪಾಳು ಬಿದ್ದ ನನ್ನ ಮನೆನ ಅರಮನೆ ಮಾಡಿದ್ರಿ ನನ್ನ ಕೆಲಸದಲ್ಲಿ ನಿಮ್ಮ ಸಹಾಯ ತುಂಬಾ ದೊಡ್ಡದು ನಾನೇನ್ ಸುಮ್ಮನೆ ಮಾಡ್ದನ ಸುಖದ ಸುಪ್ಪತ್ತಿಗೆ ಮಜಾ ಏನು ಅನ್ನೋದನ್ನ ನೀವು ತೋರಿಸಿದ್ರಿ ನಾನು ಮಾಡ್ದೆ ಸೆಂಟ್ರಲ್ ಜೈಲಲ್ಲಿ ಸಿಲ್ವರ್ ತಟ್ಟೆ ತಿನ್ನೋ ಮಜಾ ಏನು ಅಂತ ನಾನು ತೋರಿಸ್ತೀನಿ ಖಾಕಿ ಮೈ ಮೇಲಿದ್ರೆ ರಕ್ತ ಕುದಿಯುತ್ತೆ ಈ ಹುಮ್ಮಸ್ಸು ಆತುರ ಖಾಕಿ ಕಳಚದ ಮೇಲೆ ಇರಲ್ಲ ರಿಟೈರ್ಡ್ ಆದ್ಮೇಲೆ ಖಾಕಿ ಇರಲ್ಲ ನಿಷ್ಠೆಗೆ ಬೆಲೆ ಇರಲ್ಲ ಇಂದ್ರಜಿತ್ ನನ್ನ ಮಾತು ಕೇಳು ನೀನು ಒಂದು ಕೈ ಮಿಲಾಯಿಸಿದ್ರೆ ಡೂಪ್ಲಿಕೇಟ್ ಲಾಟರಿಯಿಂದ ಜನಕ್ಕೆ ಮೋಸ ಮಾಡ ಅನ್ನ ತಿನ್ನೋ ನೀವು ಸಮಯ ಬಂದ್ರೆ ಕಟ್ಕೊಂಡೋಳು ತಲೆ ಹಿಡಿಯಕ್ಕೆ ಹೇಸಲ್ಲ ಇಂದ್ರಜಿತ್ पौरुष इरो गंडसु कष्टपट्टु दुड्दु हेंडति मक्कळन्न साक्ताने निन्न हागे उच्चनायि तर कूगल्ल निष्ठे निन्न निष्ठान तीर्सोल्ल ई साधु हत्र संपत्तिदे समाधिनू इदे कर्तव्य अन्नो बेल्टन्न सोंटक्के कट्टिकोंडु निष्ठे अन्नो नक्षत्रान हेगल मेले इट्टुकोंडु कानूनु अन्नो क्यापन तले धरिसिकोंडिरो सिंह नानु हसिवन्न कट्टबेकु कष्टान मेट्टबेकु काकि तोट्ट मेले निष्ठेयिंद दुडिबेकु ಎನ್ಕೌಂಟರ್ ಅನ್ನೋ ಹೆಸರಲ್ಲಿ ಹೆಣವಾಗ್ತೀರಾ ಸರೆಂಡರ್ ಆಗಿ ಪ್ರಾಣ ಉಳಿಸ್ಕೊತೀರಾ ಆವೇಶದಲ್ಲಿ ನಮ್ಮನ್ನ ಏನು ಮಾಡಕ್ಕೆ ಯೋಸಲ ಇಂದ್ರಜಿತ್ ಪ್ರಾಣ ಇದ್ರೆ ನಾವು ಏನು ಬೇಕಾದರೂ ಮಾಡಬಹುದು Thank you.
ಯುವರ್ ಆನರ್, ಈಗಾಗಲೇ ಲಾಟರಿ ಅಂಗಡಿ ಮಾಲೀಕ ನೀಡಿರೋ ಹೇಳಿಕೆ ಪ್ರಕಾರ ನಕಲಿ ಲಾಟರಿ ಪ್ರಕರಣದ ಮುಖ್ಯ ಆರೋಪಿಗಳಾದ ಇನ್ಸ್ಪೆಕ್ಟರ್ ಸೋಮಶೇಖರ್ ಹಾಗೂ ಸಾಧು ಶೆಟ್ಟಿಗೆ ಕಠಿಣ ಶಿಕ್ಷೆ ವಿಧಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ದಟ್ಸ್ ಆಲ್ ಯುವರ್ ಆನರ್. ನಕಲಿ ಲಾಟರಿ ವಂಚನೆ ಪ್ರಕರಣದ ಬಗ್ಗೆ ಇನ್ಸ್ಪೆಕ್ಟರ್ ಇಂದ್ರಜಿತ್ ಬಂಧಿಸಿರುವ ಆರೋಪಿಗಳಾದ ಇನ್ಸ್ಪೆಕ್ಟರ್ ಸೋಮಶೇಖರ್ ಹಾಗೂ ಸಮಾಜದಲ್ಲಿ ಗಣ್ಯರ ಸೋಗಿನಲ್ಲಿರುವ ಸಾಧು ಶೆಟ್ಟಿ ಎಂಬ ಆರೋಪಿಗಳಿಗೆ ಲಾಟರಿ ಮಾರಾಟಗಾರನನ್ನು ಮುಖ್ಯ ಸಾಕ್ಷಿಯನ್ನಾಗಿ ಪರಿಗಣಿಸಿ ನ್ಯಾಯಾಲಯವು ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರನ್ನ ಸೇವೆಯಿಂದ ವಜಾ ಮಾಡಿ ಇಬ್ಬರು ಆರೋಪಿಗಳಿಗೆ 5 ವರ್ಷಗಳ ಕಾಲ ಕಠಿಣ ಸೆರೆಮನೆ ವಾಸ ವಿಧಿಸಲಾಗಿದೆ. ಹಾಗೆಯೇ ನಿಷ್ಠೆ ಹಾಗೂ ಕಾರ್ಯಪ್ರವೃತ್ತಿಗೆ ಹೆಸರಾಗಿರುವ ಇನ್ಸ್ಪೆಕ್ಟರ್ ಇಂದ್ರಜಿತ್ ರವರನ್ನ ನ್ಯಾಯಾಲಯವು ಅಭಿನಂದಿಸುತ್ತದೆ. ಬುದ್ಧಿ ಬಂದಂಗಿಂದ ನೋಡ್ತಾ ಇದ್ದೀನಿ. ನಾವ್ ಈ ಜಾಗಕ್ಕೆ ಬಂದಾಗೆಲ್ಲ ನೀವ್ ಯಾರ ಕೇಳ್ತೇನೆ ಇರ್ತೀರಾ? ಸೂರ್ಯ, ನಿಮ್ಮ ಅಮ್ಮನಿಗೆ ಈ ಹಾಡು ಅಂದ್ರೆ ತುಂಬಾ ಇಷ್ಟ. ಇವತ್ತಿಗೆ ನಿಮ್ಮಮ್ಮ ನಮ್ಮಿಂದ ದೂರ ಆಗಿ 8 ವರ್ಷ ಆಯ್ತು. ಅಪ್ಪ, ಅಮ್ಮನ ನೆನ್ಪ್ ಮಾಡಿ, ನಿಮ್ ಮನ್ಸ್ ನೋಯಿಸ್ಬಿಟ್ಟೆ ಅಲ್ಲ. ನನ್ನ ಜೀವನದಲ್ಲಿ ನೋವೇ ಇರಬಾರ್ದು ಅಂತ ನಿಮ್ಮಮ್ಮ ನಿನ್ನ ಕೊಟ್ಟು ಹೋಗಿದ್ದಾಳೆ. ಹೋಗಿ ಆಟ ಆಡ್ಕೋ. ಅಪ್ಪ, ಆ ಮೂಗು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಹೋಗಿ ಆಪಲ್ ಕೊಟ್ಟು ಬರಲ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಆ ಸರ್ವಜ್ಞ ಯಾವತ್ತೂ ಹೇಳ್ಬಿಟ್ಟಿದ್ದಾನೆ. ನಾವು ಮಾಡಿದ ದಾನ ಧರ್ಮ ಕಷ್ಟಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತೆ. ಹೋಗಿ ಕೊಟ್ಬಿಡ್ಬ. ತಗೋ ಇನ್ನು. ಯುವರ್ ಆನರ್, ತಂದೆನ್ ಕಳ್ಕೊಂಡು ನೋವನ್ನು ಅನುಭವಿಸ್ತಾರೋ ಈ ಮಗು ಹಾಗೂ ಮೂಗ ಇಬ್ರು, ಜೈಲ್ನಲ್ಲಿ ಶಿಕ್ಷೆ ಅನುಭವಿಸ್ತಾರೋ ನನ್ನ ಕಕ್ಷಿದಾರರೇ ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವ್ರನ್ನ ಕೊಲೆ ಮಾಡಿದ್ರು ಅಂತ ಕೊಡ್ತಾ ಇರೋ ಹೇಳಿಕೆ ಕೇಳಿದ್ರೆ ನಂಗೆ ನಿಜಕ್ಕೂ ನಗು ಬರ್ತಾ ಇತ್ತು. ಹಾಗಾದ್ರೆ ಇವ್ರು ಇಂದ್ರಜಿತ್ನ ಕೊಲೆ ಮಾಡಿದ್ ನೀವು ನೋಡಿದ್ರ? ಹೇಳು ಹೇಳು,
ನದಿನಲ್ಲಿ ಈಜಕ್ಕೋಗಿ ಕಾಲ್ ಜಾರಿ ಬಿದ್ದು ಸತ್ರು ಅಂತ ಹೇಳ್ತಾ ಇದೀಯ ತಾನೆ ಹೇಳು. ಅಂದ್ರೆ ನದಿನಲ್ಲಿ ಈಜಕ್ಕೋಗಿ ಕಾಲ್ ಜಾರಿ ಬಿದ್ದು ಸತ್ರು ಅಂತ ಹೇಳ್ತಾ ಇದೀಯ, ಹೌದು ತಾನೆ? ಹಾ ಹೇಳು ಹೇಳು. ನದಿನಲ್ಲಿ ಜಾರಿ ಬಿದ್ದರು ತಾನೆ? ನಮ್ಮ ಅಪ್ಪನ ಕೊಂದಿದ್ದು ಇವ್ರೆ ಇವ್ರೆ ಇವ್ರೆ. ತಂದೇನ್ ಕಳ್ಕೊಂಡ್ರು ಈ ಮಗು ನನ್ ಕೆನ್ನೆಗೆ ಹೊಡೆದ ಅಂತ ನಾನು ತಪ್ಪು ತಿಳ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇವನ ಜಾಗದಲ್ಲಿ ನಾನಿದ್ದಿದ್ರೆ ನಾನು ಹಾಗೆ ಮಾಡ್ತಾ ಇದ್ನೋ ಏನೋ. ಸೂಪರಿಂಟೆಂಡೆಂಟು, ಜೈಲರ್, 150 ಜನ ಪೊಲೀಸ್ನವರು, 180 ಜನ ವಾರ್ಡನ್ಗಳು, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. 24 ಗಂಟೆನೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರೋವಾಗ ಎಂಟೈರ್ ಜೈಲ್ ಕಣ್ ತಪ್ಪಿಸಿ ಒಂದು ಕೊಲೆ ಮಾಡೋದಕ್ಕೆ ಹ್ಯಾಕ್ ಸಾಧ್ಯ ಇವರಾನರ್? ಇವರು ಶಿಕ್ಷೆ ಅನುಭವಿಸ್ತಾ ಇರೋ ಕೈದಿಗಳು. ಇವ್ರ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ನನ್ನ ಕಕ್ಷಿದಾರರಿಗೂ ಇನ್ಸ್ಪೆಕ್ಟರ್ ಇಂದ್ರಜಿತ್ ಅವರ ಕೊಲೆಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ಆದ್ರಿಂದ ಇವ್ರನ್ನ ಈ ಕೇಸಿಂದ ಮುಕ್ತಿಗೊಳಿಸ್ಬೇಕು ಅಂತ ನಾನು ನಿಮ್ಮನ್ನ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಮೂಗ ಮತ್ತು ಸೂರಿನ ಹೇಳಿಕೆಯನ್ನ ಸಾಕ್ಷಿಯಾಗಿ ಪರಿಗಣಿಸಿದರು. ಸಾಧು ಶೆಟ್ಟಿ ಹಾಗೂ ಸೋಮಶೇಖರ್ ಈಗಾಗಲೇ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳಾಗಿರೋದ್ರಿಂದ ಈ ಕೊಲೆನ ಇವರೇ ಮಾಡಿದ್ದಾರೆ ಎನ್ನುವುದನ್ನು ತಳ್ಳಿಹಾಕಿ ಈ ಆಪಾದನೆಯಿಂದ ಸಾಧು ಶೆಟ್ಟಿ ಹಾಗೂ ಸೋಮಶೇಖರ್ ಅವರನ್ನ ವಿಮುಕ್ತಿಗೊಳಿಸಲಾಗಿದೆ. ಹಾಗೂ ಪೊಲೀಸ್ ಇಲಾಖೆಗೆ ಇನ್ಸ್ಪೆಕ್ಟರ್ ಇಂದ್ರಜಿತ್ ಸಾವಿಗೆ ತೀವ್ರ ಶೋಧನೆ ನಡೆಸುವಂತೆ ಕೋರ್ಟು ಆದೇಶಿಸುತ್ತದೆ.